ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಆಲ್ವಿನ್ ನೀವು ನೋಡ್ತಾ ಇದ್ದೀರಾ ಆಲ್ವಿನ್ ವಿಲಾಗ್ ಚಾನೆಲ್ ಎಲ್ಲರಿಗೂ ಶುಭ ಮುಂಜಾನೆ ಅಂತ ಹೇಳ್ತಾ ಇವತ್ತು ನಾನು ನಿಮಗೆ ಬೆಂಗಳೂರಿನ ಒಂದು ಸುಂದರವಾದ ದೃಶ್ಯವನ್ನು ತೋರಿಸಲು ಈ ವಿಡಿಯೋ ಮಾಡ್ತಾ ಇದ್ದೇನೆ ಇವತ್ತು ನಂದು ಲಾಸ್ಟ್ ದಿನ ಇವತ್ತು ನೈಟ್ ನಾವು ದುಬೈಗೆ ಹೊರಡ್ತಾ ಇದ್ದೇನೆ सो स्नेहितरे बन्नी इल्लिय व्यूस ना नान निमगे तोरिस्तेने प्लेस नोड़ता इद्रे इल्ली इदु डायरेक्ट आगि देवनहल्ली एयरपोर्ट गे होगुवंतह दारी इल्लिंद केवल 20 निमिष मात्र इरुदु सो स्वल्प दूरदल्ली ओंदु बेट्ट कानता इदे निमगे अल्लि टवर गळेल्ल इदे मत्ते बिट्रे इल्लि टोयोटा दवर ओंदु शोरूम कूड कानिस्ता इदे ಅದು ಬಿಟ್ರೆ ಇದರ ಹತ್ತರ ಹೋಟೆಲ್ ನೋಡಿ ನಿಮಗೆ ಕಾಣ್ತಾ ಇರಬಹುದು ದೃಶ್ಯದಲ್ಲಿ ಸುಂದರವಾದ ದೃಶ್ಯ ಇದು ಇದು ಬೆಂಗಳೂರಿನ ಸೂರ್ಯ ಉದಯದ ದೃಶ್ಯ ಸುತ್ತಮುತ್ತಲು ನಿಮಗೆ ಕಾಣ್ತಾ ಇರಬಹುದು ಯಾವ ತರ ಅಂತ ಇದು ಮೈನ್ ರೋಡ್ ಇದ್ರೆ ಇನ್ನು ಹೇಗೋ ಆಯ್ತು ಸಮಯ ಆಲ್ಮೋಸ್ಟ್ ಒಂದು 9 ಗಂಟೆ ಆಗಿದೆ ಬನ್ನಿ ಸ್ವಲ್ಪ ಟೀ ಕುಡಿದು ಸ್ವಲ್ಪ ವಿಶ್ರಾಂತಿ ಮಾಡಿ ಮತ್ತೆ ಇವತ್ತು ನೈಟ್ ಎಲ್ಲ ಪ್ಯಾಕ್ ಮಾಡಿ ಏರ್ಪೋರ್ಟ್ ಗೆ ಹೋಗಬೇಕು ಸೋ ಸ್ವಲ್ಪ ಕೆಲಸ ಇದೆ ಸೋ ಇದರ ಮಧ್ಯೆ ಸ್ವಲ್ಪ ಎಡಿಟಿಂಗ್ ಕೂಡ ಮಾಡಬೇಕು ಇದು ಇಲ್ಲಿ ಒಂದು ಚಟ್ಟಿಯಲ್ಲಿ ಹೂವಿನ ಗಿಡಗಳನ್ನೆಲ್ಲ ಹಾಕಿದ್ದಾರೆ ಅದು ತುಂಬಾ ಖುಷಿ ಅನಿಸಿದ ನನಗೆ ಅದಕ್ಕೋಸ್ಕರ ಈ ಕ್ಯಾಪ್ಚರ್ ಮಾಡ್ತಾ ಇದ್ದೇನೆ ಅದು ಬಿಟ್ರೆ ಈ ತರ ಇದೆ ಬಿಲ್ಡಿಂಗ್ಸ್ ಗಳು ಎಲ್ಲರೂ ಮಾಸ್ಕ್ ಹಾಕಿ ನಾನು ಜಸ್ಟ್ ಒಂದು ವಿಡಿಯೋಗೋಸ್ಕರ ಮಾತ್ರ ಮಾಸ್ಕ್ ನ ರಿಮೂವ್ ಮಾಡಿರ್ತೇನೆ ನೀವು ಯಾರು ಮಾಸ್ಕ್ ಹಾಕದೆ ಹೊರಗಡೆ ಓಡಾಡಲು ಹೋಗಬೇಡಿ ಸ್ನೇಹಿತರೆ ನಾವು ಇವತ್ತು ಬ್ರೇಕ್ಫಾಸ್ಟ್ ಮಾಡಲು ಔಟ್ ಸೈಡ್ ಹೋಗ್ತಾ ಇದ್ದೇವೆ ಇವರು ಜಯರಾಜ್ ಅವರು ಇನ್ನೊಬ್ಬರು ನನ್ನ ಫ್ರೆಂಡ್ ಸೋ ಇವತ್ತು ನೈಟ್ 12 ಗಂಟೆಗೆ ನಾವು ಚೆಕ್ ಔಟ್ ಮಾಡ್ತಾ ಇದ್ದೇವೆ ಸೋ ನಮಗೆ ನಾಳೆ ಬೆಳಗ್ಗೆ ಸಮಯ ಒಂದು 11 ಗಂಟೆಗೆ ಫ್ಲೈಟ್ ಆದರೆ ಈ ಕೋವಿಡ್ ಸಿಚುಯೇಷನ್ ಇಂದಾಗಿ 6 ಗಂಟೆ ಮೊದಲೇ ಏರ್ಪೋರ್ಟ್ ಗೆ ಹೋಗಬೇಕು ಸೋ ಅದಕ್ಕೋಸ್ಕರ ನಾವು 6 ಗಂಟೆ ಮೊದಲೇ ಏರ್ಪೋರ್ಟ್ ಗೆ ಹೋಗ್ತಾ ಇದ್ದೇವೆ ಬನ್ನಿ ಇವತ್ತಿನ ಬ್ರೇಕ್ಫಾಸ್ಟ್ ಏನು ಮಾಡಿದ್ವಿ ಏನು ಅಂತ ಅದರ ಬಗ್ಗೆ ನಾನು ನಿಮಗೆ ರೂಬಿಂದ ಕನಿಷ್ಠ ಒಂದು 500 ಮೀಟರ್ ದೂರ ಇದೆ ಸೋ ಅಷ್ಟು ನಡೆಯಬೇಕು ಅವಾಗನೇ ಹೋಟೆಲ್ ಸಿಗೋದು ಮಸಾಲ ದೋಸವನ್ನ ಆರ್ಡರ್ ಮಾಡಿದ್ದೇವೆ ಸೋ ಮಸಾಲ ದೋಸೆ ತಿಂತೀವಿ ಅದಾದ ಮೇಲೆ ನಾವು ಬೇರೆ ಏನಾದರೂ ಟೇಸ್ಟ್ ಮಾಡೋಣ ಅಂತ ಎಂಕಲನೇನಾ ಬೆಂಗಳೂರಿನ ಮಸಾಲ ದೋಸೆ ಇದೆಂದಾ ಅಡ್ಯಂಡು ತೂನಗನೆ ಫೀಲ್ ಆಪುಂಡು ಆಲೆ ಕೊಡು ಟೇಸ್ಟ್ ಮಂತದ ಪನ್ಕನಮ್ಮ ಮಸಾಲ ದೋಸೆ ಟೇಸ್ಟ್ ಸೂಪರ್ ಆಗಿದೆ ಸೋ ತುಂಬಾ ಇಷ್ಟ ಆಯ್ತು ಮಸಾಲ ದೋಸೆ ಕೂಡ ತುಂಬಾ ಖುಷಿ ಅನಿಸಿತು ಮಸಾಲ ದೋಸೆ ತುಂಬಾ ಇಷ್ಟ ಆಯ್ತು ನನಗೆ ಬೆಳಿಗ್ಗೆ ಬೆಳಿಗ್ಗೆ ಒಂದು ಮಸಾಲ ದೋಸೆ ಒಂದು ಟೀ ಮತ್ತೆ ಒಂದು ವಡೆ ತಿನ್ನೋಣ ಅಂತ ಪ್ಲಾನ್ ಮಾಡಿದ್ವಿ ಸೋ ಅದಾದ ನಂತರ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ ನೋಡೋಣ ಹೇಳ್ತೀವಿ ಎಲ್ಲಿ ಹೋಗ್ತೀವಿ ಅಂತ ಟೇಸ್ಟ್ ತುಂಬಾನೇ ಚೆನ್ನಾಗಿದೆ ವಡೆ ಕೂಡ ಬಂತು ಆರ್ಡರ್ ಮಾಡಿದ ನಂತರ ಸ್ಮೂತ್ ಆಗಿದೆ
ಕಟ್ ಮಾಡ್ತಾ ಇದ್ದೇನೆ, ನಿಮಗೆ ಕಾಣ್ತಾ ಇರಬಹುದು. ಇನ್ನು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ನಿನ್ನೆ ಕೂಡ ನಾವು ಒಡನೆ ತಿಂದಿದ್ದು, ಇದು ನಿನ್ನೆದಲ್ಲ, ಇದು ಇವತ್ತಿದ್ದು. ಒಳ್ಳೆ ಟೇಸ್ಟ್ ಇದೆ, ಸೂಪರ್ ಆಗಿದೆ ಫುಡ್ ಮಾತ್ರ. ಫುಡ್ ವಿಷಯದಲ್ಲಿ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ. ಟೀ ಕೂಡ ಬಂದಿದೆ, ಟೀ ಕೂಡ ಆರ್ಡರ್ ಮಾಡಿದ್ವಿ. ಟೀ ಕುಡಿಯೋಣ. ತುಂಬಾ ಚೆನ್ನಾಗಿದೆ ಟೀ ಮಾತ್ರ, ಟೇಸ್ಟ್ ಆಗಿದೆ, ಸೂಪರ್ ಆಗಿದೆ. ಬ್ರೇಕ್ಫಾಸ್ಟ್ ಆಯಿತು, ಇನ್ನು ನಾವು ರೂಮಿಗೆ ಹೊರಡೋದು. ಮುಂದಿನ ಅಪ್ಡೇಟ್ಸ್ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಕೊಡ್ತೇನೆ. ಈ ವಿಡಿಯೋ ಇಷ್ಟ ಬಂದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ.